ಇದೀಗ ಬರ್ತಾರೆ ಅಂತ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಹೌದು, ಸಾಕಷ್ಟು ಹೆಸರು ಮಾಡಿ ಕನ್ನಡದ ಒಳ್ಳೆಯ ನಟ ಅಂತ ಅನಿಸ್ಕೊಂಡಿದ್ದಂಥ ಖ್ಯಾತ ನಟರಾದಂಥ ಕಿರಣ್ ಅವರು ವಿಧಿವಶರಾಗಿದ್ದಾರೆ. ಹಾಗಾದರೆ ಏನಾಯ್ತು ಇವರಿಗೆ, ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ. ಅದಕ್ಕೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ಹೌದು, ಸದ್ಯ ಜಾಂಡಿಸ್ ಕಾರ್ಯದಿಂದ ಬಳಲುತ್ತಿದ್ದಂಥ ಇವರು ಸಾಕಷ್ಟು ಹೆಸರು ಮಾಡಿ ಅತಿ ದೊಡ್ಡ ನಟನೆ ಕೂಡಗಳು ಮಾಡಿಕೊಂಡು ಬಂದಿದ್ದರು. ಅಂಥ ಅದ್ಭುತವಾದ ನಟ ಸೂರ್ಯ ಕಿರಣ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಏನೋ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಇವರ ಪತ್ನಿ ನಾಯಕಿಯಾಗಿ ಕೂಡ ಗುರುತಿಸ್ಕೊಂಡಿದ್ದಂಥವ್ರು. ಹೌದು, ಶಿವರಾಜ್ ಕುಮಾರ್ ಅವ್ರಿಗೆ, ಆಗ ಅಂಬರೀಷ್ ಅವ್ರಿಗೆ ನಾಯಕಿಯಾಗಿ ಗುರುತಿಸ್ಕೊಂಡಿದ್ದಂಥ ಇವರ ಪತ್ನಿಯವರು ರವಿಚಂದ್ರನ್ ಅವ್ರಿಗೂ ಕೂಡ ನಾಯಕಿಯಾಗಿದ್ದರು. ಅಂಥವರ ಪತಿ ಸೂರ್ಯ ಕಿರಣ್ ಆಗಿದ್ದರು ಅಂತ ಹೇಳ್ಬೋದು. ಇವರು ಸತ್ಯಂ ಎಂಬ ಸಿನಿಮಾ ಮಾಡಿದ ಮೂಲಕ 2005 ಸೂಪರ್ ಡೂಪರ್ ಹಿಟ್ ಕಂಡಿತ್ತು. ಅದರಾದ ನಂತರ ಸಾಕಷ್ಟು ಸಿನಿಮಾಗಳ ನಿರ್ದೇಶನ ಮಾಡಿ ಮತ್ತಷ್ಟು ಸಿನಿಮಾಗಳಿಗೆ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಇವರು ಮಾಡ್ಕೊಂಬಂದರು ಅಂತ ಕೂಡ ಹೇಳ್ಬೋದು. ಸಾಕಷ್ಟು ನಟನೆ ಮಾಡಿ ಸುಮಾರು ಅವ್ರು ಮಾಡಿದಂಥ ಸಿನಿಮಾಗಳು ಅರ್ಧಕ್ಕರ್ಧ ಕನ್ನಡದ ಡಬ್ಬಾಗಿ ಕೂಡ ಪ್ರಸಾರವಾಗಿ ತುಂಬಾ ವಿಶೇಷ. ಇತ್ತೀಚೆಗೆ ಬ್ರಹ್ಮಾಸ್ತ್ರ ಎಂಬ ಸಿನಿಮಾನು ಕೂಡ ಬಂದಿತ್ತು. ಅದರಲ್ಲೂ ಕೂಡ ಇವರು ಪ್ರಮುಖವಾದ ಪಾತ್ರವನ್ನು ಸೂರ್ಯ ಕಿರಣ್ ಅವರು ನಿರ್ವಹಿಸಿದರು. ಸದ್ಯ ಪತ್ನಿಯಿಂದ ಕೆಲವೊಂದು ಕಾರಣ ವೈಯಕ್ತಿಕ ಕಡೆಯಿಂದ ದೂರಾಗಿ ಕೂಡ ಇದ್ದರು. ಸದ್ಯ ತೀವ್ರವಾದ ಜಾಂಡಿಸ್ನಿಂದ ಬಳಲುತ್ತಿದ್ದಂತೆ ಇವರು ಸತತ 1 ತಿಂಗಳ ಚಿಕಿತ್ಸೆ ನಂತರ ವಿಧಿವಶವಾಗಿದ್ದರು.